Hey guys, welcome back to my channel. ಇವತ್ತಿನ ಅರ್ನಿಂಗು ಸೋ ಒಂದು ಒಂದು ಸೂಪರ್ ಆಗಿರೋ ಅರ್ನಿಂಗ್ ಅಂತ ಹೇಳ್ತೀನಿ, ಯಾಕೆಂದ್ರೆ ಈ ಒಂದು ಬಿಗ್ಗೆಸ್ಟ್ ಅರ್ನಿಂಗ್ ಅಂತ ಹೇಳ್ತೀನಿ. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದಲ್ಲ ಎರಡಲ್ಲ ಇದೇ ಒಂದು ವಿಡಿಯೋದಲ್ಲಿ ಮೂರು ಪೇಮೆಂಟ್ ತೋರಿಸ್ತಾ ಇದ್ದೀನಿ, ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸುಮ್ಮನೆ ಈಸಿಯಾಗಿ ಫೋಟೋನ ಸ್ಕ್ರಾಲ್ ಮಾಡ್ಕೊಂಡು ಅರ್ನಿಂಗ್ನ ಮಾಡೋದು. ಒಂದು ಪೇಮೆಂಟ್ ಬಂದ್ಬಿಟ್ಟು 400 ರೂಪಾಯಿದು, ಇನ್ನ ಒಂದು ಪೇಮೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 180 170 ರೂಪಾಯಿದು, ಇನ್ನ ಒಂದು ಪೇಮೆಂಟ್ ಬಂದ್ಬಿಟ್ಟು 60-80 ರೂಪಾಯಿದು. ಲೈಕ್ ಅಂದ್ರೆ ಡಾಲರ್ ಲೆಕ್ಕದಲ್ಲಿ ಅರ್ನಿಂಗ್ ಮಾಡಿರೋದು. ಸೊ ಅದಕ್ಕೋಸ್ಕರ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಮೂರು ಪೇಮೆಂಟ್ ಪ್ರೂಫ್ ವಿತ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ, ಹಾಗೆ ಇನ್ನೇ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಕೂಡ ಮಾಡಿ. ಇದೇ ರೀತಿ ಹೊಸ ಅರ್ನಿಂಗ್ಗಳು ಡಿಫ್ರೆಂಟ್ ಅರ್ನಿಂಗ್ ತರ್ತಾ ಇದ್ದೀನಿ. ಟೈಪಿಂಗ್ ಇಂದ ಹಿಡಿದು ಎಲ್ಲ ರೀತಿ ಅರ್ನಿಂಗ್ ಕೂಡ ನಿಮ್ಗೋಸ್ಕರ ತರ್ತೀನಿ. ಸೊ ಈ ಒಂದು ಅಪ್ರಿಸಿಯೇಷನ್ಗೋಸ್ಕರ ಆದರೂ ಸಬ್ಸ್ಕ್ರೈಬ್ ಬೇಕೇ ಬೇಕು. ಯಾರು ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ, ಹಾಗೆ ಇನ್ನ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಈ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಕೂಡ ಮಾಡಿ ಅಂತ. ಸೊ ಬನ್ನಿ ಗೈಸ್, ವಿದೌಟ್ ಡಿಲೇ ಸ್ಟಾರ್ಟ್. ಈ ಒಂದು ಅಪ್ಲಿಕೇಶನ್ ತುಂಬಾ ಲಾಂಗ್ ಟೈಮ್ ಅಪ್ಲಿಕೇಶನ್, 4.3 ರೇಟಿಂಗ್ ಇದೆ, ಅದೇ 22 MB ಅಷ್ಟೇ ಅಪ್ಲಿಕೇಶನ್. ಬಟ್ ಅಪ್ಲಿಕೇಶನ್ ಒಳಗಡೆ ಮಾತ್ರ ಒಂದು ಹ್ಯೂಜ್ ಅರ್ನಿಂಗ್ ಇದೆ ಅಂತ ಹೇಳ್ತೀನಿ. ಸೊ ನೋಡ್ಬೋದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಹಿಚ್ ಅಂತ, ಕಂಪೇರ್ ಫೋಟೋಸ್ ಅಂಡ್ ವೀಡಿಯೋಸ್ ಅಂತ. ವೀಡಿಯೋಸ್ನ ಕಂಪೇರ್ ಮಾಡಿ ಅರ್ನಿಂಗ್ ಮಾಡೋದು ಮೀನ್ಸ್ ಅರ್ನಿಂಗ್ ತುಂಬಾ ಸಿಂಪಲ್ ಇರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಈ ರೀತಿ ಒಂದು ಪೇಜ್ ಬಂದಿರುತ್ತೆ. ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಮತ್ತೆ ಫೇಸ್ಬುಕ್ ಇದೆ. ಯಾವುದೇ ಕಾರಣಕ್ಕೂ ಎರಡಕ್ಕೂ ಹೋಗಬೇಡಿ. ಅಲ್ಲಿ ಮೊಬೈಲ್ ನಂಬರ್ ಇದೆ ನೋಡಿ, ಮೊಬೈಲ್ ನಂಬರ್ನಲ್ಲಿ ಮೊಬೈಲ್ ನಂಬರ್ನ ಹಾಕಿ OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಈ ಆ್ಯಪಲ್ಲಿ ಸೈನ್ ಅಪ್ ಆಗಿ, ಮೀನ್ಸ್ ಅದು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ಪೇಜ್ ಈ ರೀತಿ ಓಪನ್ ಇರುತ್ತೆ. ಸೊ ಇವಾಗ ಬನ್ನಿ ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿತ್ಡ್ರಾ ಮಾಡಬೇಕು ಅಂತ. ಸೊ ನಾನು ಓಪನ್ ಮಾಡೋರ್ಗಡೆ ಎನ್ಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಅಲ್ಲಿ ಬೆಲ್ ಐಕನ್ ಇರುತ್ತೆ ಅಲ್ವಾ, ಅದನ್ನ ಆಲ್ ಇಟ್ಕೊಳ್ಳಿ. ನಾನು ಮಾಡೋ ಪ್ರತಿದಿನ ವೀಡಿಯೋಸ್ಗೂ ನಿಮ್ಗೆ ಬೇಗ ಬರಬೇಕು ಅಂದರೆ, ಬೇಗ ರೀಚ್ ಆಗಬೇಕು ಅಂದರೆ ಬೆಲ್ ಬಟನ್ ಆನ್ ಮಾಡೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡೋ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಇವಾಗ ಅಪ್ಲಿಕೇಶನ್ ಓಪನ್ ಮಾಡೋಣ. ಗೈಸ್ ನೋಡ್ಕೋಬೋದು ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಈ ರೀತಿ ಒಂದು ಇಂಟರ್ಫೇಸ್ ಬಂದಿರುತ್ತೆ. ಟಾಪಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಟಾಪಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಒಂದು ಪ್ರೊಫೈಲ್ ಪೇಜ್ ಓಪನ್ ಆಗಿರುತ್ತೆ. ಸೊ ಫುಲ್ಲಾಗಿ ನೀವು ಪ್ರೊಫೈಲ್ ಪೇಜ್ನ ಮೀನ್ಸ್ ಅಂದರೆ ಎಡಿಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಏನೂ ನೀವು ಫಿಲ್ ಮಾಡಿರಲ್ಲ, ಯಾಕಂದರೆ ಜಸ್ಟ್ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಆಗಿರ್ತೀರ. ಏನೂ ಇನ್ಫಾರ್ಮೇಷನ್ ಹಾಕಿರಲ್ಲ. ಫಸ್ಟ್ ಎಕ್ಸಾಂಪಲ್ ನೀವು ಏನು ಹಾಕಿಲ್ಲ ಅಂದರೆ ವಿಡ್ರಾ ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಫಸ್ಟ್ ಅಬೌಟ್ ಮೀ ಅಂತ ಇದೆ, ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ವೆರಿಫೈ ಮೊಬೈಲ್ ನಂಬರ್ನ ವೆರಿಫೈ ಮಾಡಿರ್ತೀರ ಮೊದಲೇ, ಇಮೇಲ್ನ ವೆರಿಫೈ ಮಾಡ್ಕೊಳ್ಳಿ, ಲೊಕೇಶನ್ ಆನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಆನ್ ಮಾಡ್ಕೊಳ್ಳಿ. ಇದು ಪರ್ಮಿಷನ್ ನಿಮ್ಗೆ ಕೊಡೋದು ಕೂಡ ನಿಮ್ಮ ಇಷ್ಟ. ಸೊ ನೀವು ಆನ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ನೆಕ್ಸ್ಟ್ ರೆಫರ್ ಕೋಡ್ ಅಂತ ಇದೆ, ರೆಫರ್ ಕೋಡ್ನ ಮಸ್ಟೇ ಶೂಟ್ ಹಾಕಲೇಬೇಕು. ಯಾಕಂದ್ರೆ ಸ್ವಲ್ಪ ವಿಡ್ರಾ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಒಂದೇ ವಿಡ್ರಾ ಬರುತ್ತೆ, ಎರಡನೇ ವಿಡ್ರಾ ಬರಲ್ಲ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸ್ಕ್ರೀನ್ ಮೇಲೆ ರೆಫರ್ ಕೋಡ್ ಕಾಣ್ತಿರುತ್ತೆ. ಸಪೋಸ್ ನಿಮಗೆ ರೆಫರ್ ಕೋಡ ಸಿಗಲಿಲ್ಲ ಅಂದರೆ ನನ್ನ ಒಂದು ಚಾನಲ್ ನೇಮೇ ರೆಫರ್ ಕೋಡ್ ಆಗಿರುತ್ತೆ. ಸೊ ರೆಫರ್ ಕೋಡ್ನ ಮಸ್ಟೇ ಶೂಟ್ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ನೋಡ್ಕೊಳ್ಳಿ, ಟಾಪಲ್ಲಿ ಸೇವ್ ಅಂತ ಇದೆ, ಸೇವ್ನ ಮಾಡ್ಕೊಳ್ಳಿ. ಇದು 100% ಕಂಪ್ಲೀಟ್ ಆಗಬೇಕು, ಆವಾಗ ಮಾತ್ರ ಒಂದು ಸ್ಮೂತ್ ಆಗಿ ಈ ಒಂದು ಆ್ಯಪ್ ರನ್ ಆಗುತ್ತೆ. ಸೊ ವಾಪಸ್ ಬ್ಯಾಕ್ನ ಬರ್ತೀನಿ. ಇವಾಗ ಏನು ಅರ್ನಿಂಗ್ ಅಂತ ಬರೋಣ. ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಯಾವುದೋ ಒಂದು ಫೋಟೋಸ್ ಕಾಣ್ತಾ ಇದೆ, ಪಕ್ಕದಲ್ಲಿ ಟೆನ್ನಿಸ್ ಅಂತ ಇದೆ, ಅದ್ರ ಬಗ್ಗೆ ಫುಟ್ಬಾಲ್ ಅಂತ ಇದೆ. ಸೊ ಇದರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬೀಳ್ಬೋದು ಅಂದ್ಬಿಟ್ಟು ಪ್ರಿಡಿಕ್ಟ್ ಮಾಡಬೇಕು. ಸಪೋಸ್ ನೀವು ಯಾವ್ದಾದ್ರು ಸೋದ್ರೂ ಪರವಾಗಿಲ್ಲ, ಜಸ್ಟ್ ನೋಡ್ಬೋದು ಇವಾಗ ಫುಟ್ಬಾಲ್ಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಅದಕ್ಕೆ ಜಾಸ್ತಿ ಓಟ್ನ ಮಾಡಿದರೆ ಈ ಒಂದು ಪ್ರಿಡಿಕ್ಟ್ಗೆ ನನಗೆ ಒಂದು ಸ್ಟಾರ್ಟಿಂಗಲ್ಲಿ ಸಮ್ ಕಾಯಿನ್ಸು ಟಾಪಲ್ಲಿ ರನ್ ಆಗಿಬಿಡ್ತು. ಸೊ ಇವಾಗ ನೋಡ್ಕೋಬೋದು ಯಾವುದೋ ಒಂದು ಫೋಟೋ ಬಂತು, ಇದರಲ್ಲಿ ಎರಡು ಫೋಟೋಗೆ ಯಾರು ಜಾಸ್ತಿ ಓಟ್ ಮಾಡಿರಬಹುದು ಅಂತ ಥಿಂಕ್ನ ಮಾಡ್ಕೊಳ್ಳ್ರಿ. ಸೊ ನಾನು ಇದಕ್ಕೆ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಪಕ್ಕದಲ್ಲಿ ನಾನು ಮಿಸ್ಟೇಕ್ನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಕಾಯಿನ್ ಹೋಗಲ್ಲ ನನಗೆ, ಬಟ್ ನಿಮಗೆ ವೋಟಿಂಗ್ ಲಿಸ್ಟು ಕೌಂಟ್ ಆಗುತ್ತೆ. ಸೊ ಕಾಯಿನ್ಸ್ ಬೇಕು ಅಂದರೆ ನೀವು ಸರಿಯಾದ ಆನ್ಸರ್ ಕೊಡಲೇಬೇಕು. ಇಲ್ಲಿ ನೋಡಿದ್ರೆ ಎರಡು ಬ್ಯಾಗ್ ಇದೆ. ಸೊ ಬ್ಯಾಗ್ ಬೇಡ ಅಂದರೆ ಇಲ್ಲಿ ನೋಡ್ಬೋದು ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಬರ್ತಾ ಇರುತ್ತೆ ಫೋಟೋಸ್, ಯಾವ್ದು ಬೇಕು ಅದು ಬರ್ತಾ ಇರುತ್ತೆ. ನೋಡೋದು 50-50 ನನಗೆ ಪಾಯಿಂಟ್ಸ್ ಬಂತು, ಟಾಪಲ್ಲಿ 34 ಪಾಯಿಂಟ್ಸ್ ಆ್ಯಡ್ ಆಯಿತು. ಈ ರೀತಿ ಗೈಸ್ ನೀವೇನಿಲ್ಲ, ಜಸ್ಟ್ ಫೋಟೋನ ಕಂಪೇರ್ ಮಾಡಿಕೊಂಡು ಯಾವ್ದು ಚೆನ್ನಾಗಿದೆ ಅಂತ ಹೇಳಬೇಕಷ್ಟೇ. ನಿಮಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳೋ ಬದಲು ಯಾರಿಗೆ ಜಾಸ್ತಿ ಓಟ್ ಬಿದ್ದಿರುತ್ತೆ ಅದು ಕೂಡ ಗೆಸ್ನ ಮಾಡಬೇಕು. ಸೊ ಸಿಂಪ್ಲಿಗೆ ಈಸಿಯಾಗಿ ಈಸಿ ಅರ್ನಿಂಗ್ ಅಂತ ಹೇಳ್ತೀನಿ. ಅದಕ್ಕೆ ಹೇಳ್ತಾ ತುಂಬ ಈಸಿ ಅರ್ನಿಂಗು, ಬಟ್ ವಿಡ್ರಾ ಮಾತ್ರ 100% ಹೇಳ್ತೀನಿ ಪಕ್ಕ ಕೊಡುತ್ತೆ ಗೈಸ್. ಈಸಿ ಅಂದರೆ ಈಸಿ ಅರ್ನಿಂಗ್. ಈ ರೀತಿ ಒಂದು ಫೋಟೋಸ್ ಮಾತ್ರ ಅಲ್ಲ, ವೀಡಿಯೋಸ್ ಕೂಡ ಬರುತ್ತೆ. ಸೊ ನೀವು ಯಾವುದು ಕಂಪೇರ್ ಇಟ್ಟು ಯಾವ್ದು ಚೆನ್ನಾಗಿರುತ್ತೆ ಯಾವುದಕ್ಕೆ ಜಾಸ್ತಿ ಓಟ್ ಬಿರುತ್ತೆ ಸಿಂಪಲಾಗಿ ಪ್ರಿಡಿಕ್ಟ್ನ ಮಾಡಬೇಕು. ಸೊ ಇವಾಗ ಬನ್ನಿ, ಅರ್ನಿಂಗ್ ಮಾಡಿರ್ತಾರೆ ಮೀನ್ಸ್ ಕಾಯಿನ್ಸ್ನ ಅರ್ನಿಂಗ್ ಮಾಡಿರ್ತಾರೆ, ಡೈರೆಕ್ಟ್ ವಿಡ್ರಾ ಮಾಡಬೇಕು ಅಂತ. ಸೊ ಅದೇ ರೀತಿ ಕಾಯಿನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಬರುತ್ತೆ. ಫಸ್ಟು ಬೈ ಕಾಯಿನ್ಸ್ ಅಂತ ಇದೆ, ಮತ್ತು ಕಾಯಿನ್ ವಿಡ್ರಾ ಅಂತ ಇದೆ. ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೈ ಕಾಯಿನ್ಸ್ ಮೇಲೆ ಯಾರು ಕೂಡ ಕ್ಲಿಕ್ ಕೂಡ ಮಾಡೋಕ್ಕೆ ಹೋಗಬೇಡಿ ಗಾಯ್ಸ್. ಹಾಗೆ ಅದಕ್ಕೆ ನೋಡ್ಬೋದು ವಾಚ್ ಆ್ಯಡ್ ವಿಡಿಯೋ ಅಂತ ಇದೆ. ಇದು ಒಂದು ಯಾವಾಗ ಬೇಕಾದ್ರೆ ರೇರ್ಲಿ ಅಂದರೆ ಯಾವಾಗ ಬೇಕಾದ್ರೂ ಬರುತ್ತೆ, ಯಾವ ಬೇಕಾದ್ರೂ ಹೋಗುತ್ತೆ. ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಸೊ ನಿಮಗೆ ಅವೈಲೇಬಲ್ ಇದ್ದರೆ ಚಾನ್ಸ್ ಕೂಡ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೊಂದು ವಿಡಿಯೋ ಕೂಡ 100 ಪಾಯಿಂಟ್ಸ್ ಕೊಡ್ತಾ ಹೋಗ್ತಾರೆ.
ಮಾಡೋದು ವಿಡಿಯೋಗೆ ವೋಟ್ ಮಾಡಿ ಅರೇಂಜ್ ಮಾಡೋದು. ಸೊ ಇವಾಗ ಬನ್ನಿ ಗೈಸ್ ವಿಡ್ರಾ ಮೆಥಡ್ಗೆ. ಅಲ್ಲಿ ನೋಡ್ಬೋದು ಪಕ್ಕದಲ್ಲಿ ಕಾಯಿನ್ ವಿಡ್ರಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಒಂದು ಪೇಜ್ ಬಂದಿರುತ್ತೆ. ಸೊ ನೀವು ಎಷ್ಟು ಅರ್ನಿಂಗ್ ಮಾಡಿರ್ತೀರೋ ಅಲ್ಲಿ ಶೋ ಆಗ್ತಿರುತ್ತೆ ಕಾಯಿನ್ಸ್ ಲೆಕ್ಕದಲ್ಲಿ. ಸೊ ಆ ಒಂದು ಕಾಯಿನ್ಸು ಅದ್ರ ಪಕ್ಕದಲ್ಲಿ ಅವೈಲೇಬಲ್ ಬ್ಯಾಲೆನ್ಸಲ್ಲಿ ಆ್ಯಡ್ ಆಗ್ತಿರುತ್ತೆ. ಅಥವಾ ಬರೀ 38 ಕಾಯಿನ್ಸ್ ಇದೆ. ಸೊ 38 ಕಾಯಿನ್ಸ್ಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ. ಸೊ ನನಗನ್ಸಿರೋ ಪ್ರಕಾರ ಈ ಒಂದು ಆ್ಯಪಲ್ಲಿ $10,000 ಕಾಯಿನ್ಗೆ $1 ಅಂದರೆ ₹90 ಅಂತ ಅರ್ಥ. 85 ರೂಪಾಯಿಂದ ₹90 ಅರ್ಥ. ಸೊ 10,000 ಕಾಯಿನ್ಸ್ ಮಾಡೋ ದೊಡ್ಡ ವಿಷಯ ಅಲ್ವೇ ಇಲ್ಲ. ಸುಮ್ಮನೆ ಜಸ್ಟ್ ಪ್ರಿಡಿಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ 10,000 ಎರಡರಿಂದ 3 ದಿನದಲ್ಲಿ ಆಗುತ್ತೆ ಗೈಸ್. ಸಪೋಸ್ ನೀವು ಒಂದೇ ದಿನದಲ್ಲಿ ಅರ್ನಿಂಗ್ ಮಾಡ್ತಿರೋದೆ ಒಂದಿನದಲ್ಲಿ ಕೂಡ ಟ್ರೈನ ಮಾಡ್ಕೋಬೋದು. ಸೊ ಈ ಒಂದು ಆ್ಯಪಲ್ಲಿ ನೀವು ವಿಡ್ರಾ ಮೆಥಡ್ ನೋಡ್ತೀರಾ ಅಂದರೆ ಫಸ್ಟು ಪೇಪಾಲ್ ಅಂತ ಇದೆ. ಸೊ ನನ್ನ ರೆಕಮೆಂಡೇಶನ್ ಬಂದು ಪೇಪಾಲ್ ಅಕೌಂಟಲ್ಲಿ, ಯಾಕೆಂದರೆ ತುಂಬ ಫಾಸ್ಟು ವಿಡ್ರಾ ಇರುತ್ತೆ. ಸೊ ಪೇಪಾಲ್ ಅಕೌಂಟ್ ವಿಡ್ರಾ ಹೇಗೆ ಅಂತ ನಿಮ್ಗೆ ಗಾಡಿ ಗೊತ್ತಿರುತ್ತೆ. ಸೊ ಪೇಪಾಲ್ ಅಕೌಂಟಲ್ಲಿ ಯಾರು ಕ್ರಿಯೇಟ್ ಮಾಡಿಲ್ಲ, ನನ್ನ ಒಂದು ಚಾನಲಲ್ಲೇ ಆಲ್ರೆಡಿ ಡೀಟೇಲ್ ವೀಡಿಯೋ ಇದೆ ಪೇಪಾಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು. ಬಟ್ ದಯವಿಟ್ಟು ಚೆಕ್ನ ಮಾಡ್ಕೊಳ್ಳಿ ಯಾರು ಕ್ರಿಯೇಟ್ ಮಾಡಲೇ ಬೇಕು ಅಕೌಂಟ್ ಕ್ರಿಯೇಟ್ನ ಮಾಡಿಕೊಂಡು ಈ ರೀತಿ ಅರ್ನಿಂಗ್ನ ಟ್ರೈನ ಮಾಡಿಕೊಂಡು ವಿಡ್ರಾ ಕೂಡ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಪೇಪಾಲ್ ಅಕೌಂಟ್ ವಿಡ್ರಾ ತುಂಬ ಈಸಿ ಇರುತ್ತೆ. ಜಸ್ಟ್ ಇಮೇಲ್ ಅಡಿನ ಪೇಪಾಲ್ ಲಿಂಕ್ ಇಮೇಲ್ ಅಡಿನ ಹಾಕ್ಬಿಟ್ಟು ವಿಡ್ರಾ ಕೂಡ ತೊಗೋಬೋದು. ಸೊ ನೆಕ್ಸ್ಟ್ ಅಮೆಝಾನ್ ಇದೆ, ಅಮೆಝಾನ್ ಕೂಡ ವಿಡ್ರಾ ತೊಗೋಬೋದು. ನೆಕ್ಸ್ಟ್ ಬಿಟ್ಕಾಯಿನ್ ಇದೆ. ಬಿಟ್ಕಾಯಿನ್ ಅಂದರೆ ನೀವು ಕಾಯಿನ್ ಸ್ವಿಚ್ ಆಗಿರ್ಬೋದು, ಕಾಯಿನ್ ಸ್ವಿಚ್ ಕುಬೇರ್ ಆಗಿರ್ಬೋದು, ಆಮೇಲೆ ಕಾಯಿನ್ ಡಿಸೆಕ್ಸ್ ಆಗಿರ್ಬೋದು, ವಜಿರಕ್ಸ್ ಆಗಿರ್ಬೋದು. ಈ ರೀತಿ ಆ್ಯಪ್ಗಳಲ್ಲಿ ನೀವು ಅಡ್ರೆಸ್ನ ಕಾಪಿ ಮಾಡಿಕೊಂಡು ವಿಡ್ರಾ ಕೂಡ ತೊಗೋಬೋದು. ಸೊ ಏನಿಲ್ಲ, ಜಸ್ಟ್ ಮಿನಿಮಮ್ ವಿಡ್ರಾ ಬರೀ 0.5 ಅಂದರೆ $0.5 ಅಂದರೆ ಪೇಪಾಲ್ ಆಗಿರ್ಬೋದು ಬಿಟ್ಟರೆ ಅಮೆಝಾನ್ ಆಗಿರ್ಬೋದು ಈ ಎರಡಲ್ಲೂ ವಿಡ್ರಾ ಮಾಡ್ಕೊತೀರ ಅಂದರೆ ನಿಮಗೆ $0.5 ಮಿನಿಮಮ್ ವಿಡ್ರಾ ಇರುತ್ತೆ. ಅದೇ ರೀತಿ ಬಿಟ್ಕಾಯಿನ್ ವಿಡ್ರಾ ಮಾಡಿರೋದ್ರಿಂದ $50 ಅರ್ನಿಂಗ್ನ ಮಾಡೋಕ್ಕಾಗುತ್ತೆ. ಸೊ $50 ಒಂದು ಹ್ಯೂಜ್ ಅರ್ನಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನನ್ನ ರೆಕಮೆಂಡೇಶನ್ ಬಂದು ಆಲ್ವೇಸ್ ಪೇಪಾಲ್ ಅಕೌಂಟ್. ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ಅರ್ನಿಂಗು. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತೀನಿ. ಸೊ ಬೈ ಗೈಸ್, ನೆಕ್ಸ್ಟ್ ಹೋಗ್ತೀನಿ.